ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಶಶಿ ತುಂಬ ನೋವುತ್ತಿದೆಯೇನೋ? ನೆನ್ನೆ ಅಷ್ಟು ನೋವು ಗೊತ್ತಾಗಲಿಲ್ಲ ಅಕ್ಕ, ಇವತ್ತು ಸ್ವಲ್ಪ ಜಾಸ್ತಿ ನೋವುತ್ತಾ ಇದೆ. ಗಾಯ ತುಂಬ ಎಳಿತಾ ಇದೆ, ಆಮೇಲೆ ಮೈ ಎಲ್ಲ ಗುದ್ದಿದ್ದಾರೆ, ಎಲ್ಲ ಕಡೆ ಸ್ವಲ್ಪ ನೋವುಗ್ತಾ ಇದೆ. ಅಕ್ಕ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಕೊಡ್ತೀಯಾ? ಇದೆಲ್ಲ ನನ್ನಿಂದಲೇ ಆಗಿದ್ದು ಕಣೋ. ಆ ರಂಜನ್ ಲಾಲ್ ಮಿಶ್ರಾ ಹತ್ರ ತುಂಬ ರಫ್ಫಾಗಿ ಮಾತಾಡಿಬಿಟ್ಟೆ. ನಿಮ್ಗೆ ಯಾರಿಗಾದರೂ ಹೀಗೆ ಅಪಾಯ ಆಗ್ಬೋದು ಅಂತ ನಂಗೆ ತೋಚಲೇ ಇಲ್ಲ. ಹತ್ತಡಿ ನಮ್ಮದು ಅಂತ ಹೇಳ್ತಾ ಇದ್ದಾನೆ, ಆದರೆ ಇಡೀ ಜಮೀನಿಗೆ ಮುಳ್ಳಿನ ತಂತಿ ಬೆಲಿ ಹಾಕ್ಕೊಂಡಿದ್ದಾನೆ. ಹತ್ರ ಹೋಗಿ ಕೇಳಿದ್ದಕ್ಕೆ ಈ ಥರ ದೊಣ್ಣೆಲಿ ಹೊಡೆದು ಕಳಿಸಿದ್ದಾನೆ. ಕಾನೂನಿಗೆ ನ್ಯಾಯಕ್ಕೆ ಬೆಲೆನೇ ಇಲ್ದಿರೋ ಹಾಗಾಗಿದೆ. ಬೆಳಿಗ್ಗೆ ನಮ್ಮ ಮಹಿಳಾ ಸಂಘದ ಮಂದಾಕಿನಿಗೆ ಫೋನ್ ಮಾಡಿದ್ದೆ, ಬನ್ನಿ ಧರಣಿ ಕೂತ್ಕೊಳ್ಳೋಣ ಅಂತ. ಅವರು ಯಾಕೋ ಸ್ವಲ್ಪ ಹೆಸಿಟೇಟ್ ಮಾಡಿದ್ರು, ಎಲ್ಲರೂ ಹೆದರ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ. ಇದಕ್ಕೆ ಅಷ್ಟೊಂದೆಲ್ಲ ಬೇಡ ಶಾಂಭವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನನ್ನ ಫ್ರೆಂಡ್ ಗೋಪಾಲಕೃಷ್ಣ ಇನ್ಸ್ಪೆಕ್ಟರು, ಇವತ್ತು ಇಳ್ಕೊಂಬಂದಿರ್ತಾರೆ ಎಲ್ಲರೂ ಸ್ಟೇಷನ್ಗೆ. ತುಂಬ ಜನ ಮಿನಿಸ್ಟರ್ಗಳು ಆ ಮಿಶ್ರಂಗೆ ಗೊತ್ತಂತೆ. ಮಿನಿಸ್ಟರ್ಗಳು ಗೊತ್ತಿದ್ರೆ ಕಾನೂನಿಗಿನ್ನ ದೊಡ್ಡವರ ಮಿನಿಸ್ಟ್ರು, ಈ ದೇಶದಲ್ಲಿ ಕಾನೂನು ಇನ್ನೂ ಸತ್ತಿಲ್ಲ. ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹಲೋ ಗೋಪಾಲ್. ಹಲೋ ಮಧು. ಕಲ್ಯಾಣಿ ಸ್ವಲ್ಪ ಟೀ ತಗೊಂಬ. ಬೇಡ, ಆಗಿದೆ. ಇವರು ಶಾಂಭವಿ. ಹಾಂ, ನಮಸ್ಕಾರ. ನೋಡಿದ್ದೀನಿ ಮಹಿಳಾ ಸಂಘ ಧರಣಿಗಳಲ್ಲಿ. ಇವರು ಚಂದ್ರಕಾಂತ, ಅವ್ರ ತಮ್ಮ. ಹಲೋ. ಹಲೋ ಸರ್. ಕಲ್ಯಾಣಿ, ಮಾಲತಿ. ಹಲೋ. ಹಲೋ, ಕೂತ್ಕೊ ಗೋಪಾಲ್. ಏನಾಯಿತು ನಾವು ಕಂಪ್ಲೇಂಟ್ ಕೊಟ್ಟಿದ್ದ ವಿಷಯ? ಬಡ್ಡಿ ರಾಜೇಶ್ನೋ ಅವ್ನ ಫ್ರೆಂಡ್ಸ್ನೋ ಸ್ಟೇಷನ್ಗೆ ಹೇಳ್ಕೊಂಬಂದು ಕಪಾಳಕ್ಕೆ ಆಡಿಬಿಟ್ಟೆ. ವಿಷಯ ಸಿಂಪಲ್ ಆಗಿಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ನಿನ್ನೆ ಜಮೀನಿನ ರೆಕಾರ್ಡ್ಸ್ ತಂದಿದ್ರಲ್ಲ, ಅದನ್ನು ತೊಗೊಂಡು ಬನ್ನಿ, ಇನ್ನೊಂದ್ಸರಿ ನೋಡಬೇಕು. ಕಲ್ಯಾಣಿ ತಗೊಂಬ ಅದನ್ನ. ಯಾಕೆ ಗೋಪಾಲ್, ಮಿನಿಸ್ಟರ್ ಕಡೆಯಿಂದ ಪ್ರೆಷರ? ಹ್ಞೂ, ಅದು ಇದೆ, ಹೇಳ್ತೀನಿ. ಮೊದಲು ರೆಕಾರ್ಡ್ಸ್ ನೋಡ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಇರೋ ಥರ ಅನಿಸುತ್ತೆ. ಯಾಕೆ, ಏನು ಪ್ರಾಬ್ಲಮ್ಮು? ನಿಮ್ಮ ಫಾದರ್ ಮನೇಲಿದ್ದರೆ ಸ್ವಲ್ಪ ಕರಿತೀರಾ? ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ. ಯಾಕೆ? ಅವ್ರು ನಿಮಗೆ ವಿಷಯ ಹೇಳಿಲ್ವಾ? ಏನು? ಅವರು ನಿಮ್ಮ 2 ಎಕರೆ ಜಮೀನನ್ನು ಮಾರ್ತೀನಿ ಅಂತ ರಂಜನ್ ಲಾಲ್ ಮಿಶ್ರಾ ಹತ್ರ 4 ದಿನದ ಹಿಂದೆ ಅಗ್ರಿಮೆಂಟ್ ಮಾಡಿಕೊಂಡು 5 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ. ಜಮೀನ್ ಅವ್ರಿಗೆ ಮಾರ್ತೀನಿ ಅಂತ ಬರ್ಕೊಟ್ಟಿದ್ದಾರೆ. ಅಗ್ರಿಮೆಂಟ್ ಕಾಪಿ ಕೊಡ್ರಿ ಇಲ್ಲಿ.
ಇದು ನೋಡಿ. ಅದು ನಿಮ್ಮ ತಂದೆಯವರದೇ ತಾನೆ ಸಿಗ್ನೇಚರ್. ಕಡೆಗೂ ಅಪ್ಪ ಮನೆಯವ್ರಿಗೆಲ್ಲ ವಿಷ ಕೊಟ್ಬಿಟ್ರು. ಅಮ್ಮನ ಕೊಟ್ಟಿದ ಮಾತನ್ನ ಉಳಿಸ್ಕೊಳಕ್ ಆಗ್ಲೇ ಇಲ್ಲ. ಸೇಲ್ ರಿಜಿಸ್ಟರ್ ಮಾಡ್ಕೊಡ್ತೀನಿ, ಸ್ವಾಧೀನ ಮಾತ್ರ ಈಗಲೇ ನಿಮಗೆ ಕೊಟ್ಟಿದ್ದೀನಿ ಅಂತ ಬರ್ಕೊಟ್ಟಿದ್ದಾರೆ. ಅದೇ 5 ಲಕ್ಷ ಅಕ್ಕ, ಅಪ್ಪ ಟ್ರಂಕಲ್ಲಿ ಇಟ್ಟಿದ್ದು. ಯಾವ 5 ಲಕ್ಷ? 4 ದಿನದ ಹಿಂದೆ ಅವ್ರ ಟ್ರಂಕಲ್ಲಿ 5 ಲಕ್ಷ ರೂಪಾಯಿ ಇತ್ತು. ಕೇಳಿದ್ದಕ್ಕೆ ಬೇರೆ ಏನೋ ಕತೆ ಹೇಳಿದ್ರು. ನಿಮ್ಮ ತಂದೆ ಜಮೀನ್ ಸೇಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಲಿಲ್ವಾ? ಇಲ್ಲ ಸರ್, ಅವ್ರು ಸ್ವಲ್ಪ ವಿಚಿತ್ರ ಮನುಷ್ಯ, ಸ್ವಲ್ಪ ಇರೆಸ್ಪಾನ್ಸಿಬಲ್. ಹೀಗೆ ಮಾಡಿ ಮಾಡಿ ಇರೋ ಜಮೀನೆಲ್ಲ ಕಳೆದ್ಬಿಟ್ರು. 50 ಎಕರೆ ಇತ್ತು ಈ ಜಮೀನು. ಇವ್ರು ತಂದೆ ಸಂಪಾದಿಸಿದಲ್ಲ, ಪಿತ್ರಾರ್ಜಿತ. ಕಾನೂನು ಪ್ರಕಾರ ಅದ್ರ ಮೇಲೆ ಇವ್ರಿಗೆಲ್ಲ ಹಕ್ಕಿದೆ ಅಲ್ವಾ? ಇವ್ರುಗಳ ಸಿಗ್ನೇಚರ್ ಇಲ್ಲದೆ ಅವ್ರು ಹೇಗೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ? ಗಂಡು ಮಕ್ಕಳಿಗೆ ಹಕ್ಕಿದೆ, ಆದರೆ ಅದು ಸಿವಿಲ್ ಮ್ಯಾಟ್ರು. ಇಲ್ಲಿ ಪಾಣಿಯಲ್ಲಿ ಖಾತೆಯಲ್ಲೆಲ್ಲ ಇವ್ರ ತಂದೆ ಹೆಸರೇ ಇದೆ, ಅದನ್ನೇ ನಾನು ಈಗ ನೋಡಿದ್ದು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಲೆಕ್ಕಕ್ಕೆ ಇಷ್ಟೇ ಬರೋದು. ಹಕ್ಕಿನ ಪ್ರಶ್ನೆ ಇತ್ಯರ್ಥ ಎಲ್ಲ ನೀವೇ ಮಾಡ್ಕೋಬೇಕು. ಅದಕ್ಕೆ ಸಿವಿಲ್ ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತೀವಿ. ರಂಜನ್ ಲಾಲ್ ಮಿಶ್ರಾ ಇನ್ನೂ ಒಂದು ಹೆಜ್ಜೆ ಮುಂದೋಗಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ಈ ಅಗ್ರಿಮೆಂಟ್ ಆಧಾರದ ಮೇಲೆ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ. ಈ ಅಗ್ರಿಮೆಂಟ್ ಪ್ರಕಾರ ಜಮೀನು ಅವ್ರ ಸ್ವಾಧೀನದಲ್ಲಿದೆ. ಅದಕ್ಕೆ ಮುಳ್ಳುತಂತಿ ಹಾಕೋದಕ್ಕೆ ನೀವು ಅಡ್ಡಿಪಡಿಸ್ತಿದ್ದೀರಿ ಅಂತ ಈ ಇಂಜೆಕ್ಷನ್ ಆರ್ಡರ್. ಕೋರ್ಟಿಂದ ಏನು ನೋಟಿಸೇ ಬಂದಿಲ್ವಲ್ಲ? ಇವತ್ತ ನಾಳೆನ ಸರ್ವ್ ಆಗುತ್ತೆ ಇಂಜೆಕ್ಷನ್ ಆರ್ಡರ್. ಅದ್ರದ್ದು ಕಾಪಿ ಬಡ್ಡಿ ರಾಜೇಶ ನನ್ನ ಕಡೆ ಒಂದು ಕೊಟ್ಟಿದ್ದಾನೆ, ಕೊಡಪ್ಪ ಇಲ್ಲಿ ನೋಡಿ. ಹಾಗೆಲ್ಲ ಎಕ್ಸ್ಪರ್ಟ್ ಇಂಜೆಕ್ಷನ್ ಕೊಡೋ ಹಾಗಿಲ್ವಲ್ಲ? ಕೆಲವು ಸಂದರ್ಭದಲ್ಲಿ ಕೊಡ್ತಾರೆ ಮಧು. ಅವರು ನಮ್ಮ ಶಶಿಗೆ ಹೀಗೆಲ್ಲ ಹೊಡೆದಿದ್ದಾರೆ, ಅವ್ರ ಮೇಲೆ ಏನೂ ಆ್ಯಕ್ಷನ್ ತಗೊಳ್ಳಲ್ವಾ? ಇಲ್ಲಮ್ಮ, ಈ ಅಗ್ರಿಮೆಂಟ್ ಪ್ರಕಾರ ಜಮೀನು ಅವ್ರ ಸ್ವಾಧೀನದಲ್ಲಿದೆ, ಇಂಜೆಕ್ಷನ್ ಆರ್ಡರ್ ಕೂಡ ಅವ್ರ ಕಡೆಯೇ ಇದೆ. ನಿಮ್ಮ ಶಶಿ ಅಡ್ಡವಾಗಿರೋದು ಕಾನೂನು ಪ್ರಕಾರ ತಪ್ಪು, ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ನಿಮ್ಮ ಶಶಿದೇ ಫಾಲ್ಟ್ ಆಗುತ್ತೆ. ನಿಮ್ಮ ಶಶಿ ಮೇಲೆ ಮತ್ತು ಗೋವರ್ಧನ್ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕ್ರಿಮಿನಲ್ ಟ್ರೆಸ್ಪಾಸ್ ಅಂತ 441 IPCಯಲ್ಲಿ. ರಂಜನ್ ಲಾಲ್ ಮಿಶ್ರಾ ಪ್ರೆಷರ್ ತರ್ತಾ ಇದ್ದಾರೆ. ಶಶಿ ಮತ್ತು ಗೋವರ್ಧನ್ ಅನ್ನೋರನ್ನ ಅರೆಸ್ಟ್ ಮಾಡಿ ಅಂತ SP ನನ್ನ ಫೋನ್ ಮಾಡಿದರು. ನಾನು ರಾಜಿ ಮಾಡಿಸ್ತೀನಿ ಅಂತ ಟೈಮ್ ತೊಗೊಂಡಿದ್ದೀನಿ. ಇನ್ನು 2-3 ದಿನದಲ್ಲಿ ರಂಜನ್ ಲಾಲ್ ಮಿಶ್ರಾ ಅವ್ರ ಹತ್ರ ನೀವು ರಾಜಿ ಮಾಡ್ಕೊಳೋದು ಒಳ್ಳೆಯದು. ಇಲ್ಲಾಂದರೆ ಇದೆಲ್ಲೆಲ್ಲೋ ಹೋಗುತ್ತೆ. ಶಶಿಕಾಂತ್ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಗ್ರಿಮೆಂಟ್ ಜೆರಾಕ್ಸ್ ಕಾಪಿ ನಿಮ್ಮ ಹತ್ರನೇ ಇರಲಿ, ನನ್ನ ಹತ್ರ ಇನ್ನೊಂದು ಕಾಪಿ ಇದೆ, ಬರ್ತೀನಿ ಮಧು.
ಪ್ರಯತ್ನ ಬಂದೆ. ಏನೆಲ್ಲರೂ ಕೂತ್ಬಿಟ್ಟಿದ್ದೀರಿ? ಅಸೋಸಿಯೇಷನ್ ಅವರು ಕಾರ್ ಡ್ರಾಪ್ ಮಾಡಿದ್ರು ನನ್ನ. ಹೂ ಮದು, ಮಲ್ತೆ ಸುಕೇತು ಸುಮೇರಿಗೆ ಅಡಸಮ್ ಅಂತಂದಿದ್ದೀನಿ. ಅಂಗಡಿ ಅವನು 200 ರೂಪಾಯಿ ಹೇಳ್ದ, ಕೊನೆಗೆ 100 ರೂಪಾಯಿ ಮಾಡಿ ತಗೊಂಬಂದೆ. ತಗೋ. ಏನಾರ ಮಾಡ್ಕೊಳ್ಳಿ, ನನಗೆ ಊಟ ಬೇಡ. ಅಸೋಸಿಯೇಷನ್ನವರು ಹೋಟ್ಲಲ್ಲೇ ಊಟ ಕೊಡಿಸಿದ್ರು, ಬಿಟ್ಟೆ. ಹಾಂ, ಯಾಕೋ ಏನಾಯ್ತು ಗಾಯ? ಹೇಗಾಯ್ತು? ನೀವು ಮಾಡಿದ ಕೆಲಸ. ನಾನು ಯಾವಾಗ ಗಾಯ ಮಾಡಿದೆ ಅವನಿಗೆ? ಒಳ್ಳೆ ತಮಾಷೆ. ನೀವು ಮಾಡಿರೋ ಕೆಲಸದಿಂದಾನೆ ಗಾಯ ಆಗಿರೋದು ಇವನಿಗೆ. ರಂಜನ್ ಲಾಲ್ ಮಿಶ್ರನ್ ಕಡೆಯವರು ದೊಣ್ಣೆ ತಗೊಂಡು ಹೊಡೆದಿದ್ದಾರೆ. ದೊಣ್ಣೆ ತಗೊಂಡು ಹೊಡೆದಿದ್ದಾರ? ಯಾಕಂತೆ? ಯಾಕಂತೆ? ಸುಮ್ಮನೆ ಏನು ಗೊತ್ತಿಲ್ಲದೆ ಇರೋರ ಥರ ನಾಟಕ ಆಡಬೇಡಿಯಪ್ಪ. ಮೊನ್ನೆ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇತ್ತಂತೆ. ಯಾವ ದುಡ್ಡದು? ಅದಾ ಮನಮೋಹನ ಕೊಟ್ಟಿದ್ದು, ಅರುಂಧತಿ ಕೊಡು ಅಂತ. ಮೊನ್ನೆ ಮನಮೋಹನ ಸಿಕ್ಕಿದ್ದ, ವಾಪಸ್ ಕೊಟ್ಬಿಟ್ಟಿದ್ದೀನಿ ಅವನಿಗೆ. ಸುಳ್ಳಲ್ವಪ್ಪ ಅದು? ನಿಮ್ಮನ್ನೇ ಕೇಳ್ತಿರೋದು. ಸುಳ್ಳಾಕೆ ಹೇಳಿ? ಎಲ್ರಿಗೂ ಆವತ್ತೇ ಹೇಳಿದ್ದೀನಿ, ಇಲ್ಲದೆ ಹೋದ್ರೆ 5 ಲಕ್ಷ ನನ್ನ ಹತ್ರ ಬರಬೇಕು. ಹೇಳಿಲ್ವೇನೆ ಕಲ್ಯಾಣಿ? ಹೇಳಿಲ್ವಾ ಮಲ್ತೆ? ಹೇಳಿಲ್ವೇನ? ಅಮ್ಮನ ಮೇಲೆ ಆಣೆ ಮಾಡಿ ಹೇಳಿ. ನಾವೆಲ್ಲ ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳಿ. ನಾನು ಹೇಳ್ತೀನಿ ಕೇಳಿ. ನೀವು 2 ಎಕರೆ ಜಮೀನನ್ನ ರಂಜನ್ ಲಾಲ್ ಮಿಶ್ರಾಗೆ ಮಾರಿದ್ದೀರಿ. ಜಮೀನನ್ನ ಅವನಿಗೆ ಮಾರಿದ್ದಕ್ಕೆ ಅವನು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಜಮೀನನ್ನ ಅವನ ಸ್ವಾಧೀನಕ್ಕೆ ಬಿಟ್ಕೊಟ್ಟಿದ್ದೀನಿ ಅಂತ ನೀವು ಬರ್ಕೊಟ್ಟಿದ್ದೀರಿ. ಹೌದು ಅಲ್ವೋ? ಎಲ್ಲಿ ಮದು? ಆ ಅಗ್ರಿಮೆಂಟ್ಗೆ ಜೆರಾಕ್ಸ್ ಕಾಪಿ ಕೊಡು. ನೋಡಿ ಅಗ್ರಿಮೆಂಟಿನ ಜೆರಾಕ್ಸ್ ಕಾಪಿನ. ನೀವು ಮಾಡಿರೋ ಕೆಲಸಕ್ಕೆ ರಂಜನ್ ಲಾಲ್ ಮಿಶ್ರಾ ಕಡೆಯವರು ಇಂಜಂಕ್ಷನ್ ತಂದಿದ್ದಾರೆ, ನಮ್ಮ ಜಮೀನಿಗೆ ನಾವು ಕಾಲಿಡಬಾರ್ದು ಅಂತ. ಯಾಕಪ್ಪ ಇಂಥ ಕೆಲಸ ಮಾಡಿದ್ರಿ? ನಾವೆಲ್ಲ ನಿಮ್ಮ ಶತ್ರುಗಳ ಥರ ಕಾಣಿಸ್ತಿದ್ದೀವ, ಯಾಕೆ ಬರ್ಕೊಟ್ರಿ? ನೀವು ಬರ್ಕೊಟ್ರಿ, ಅವರು ಬೇಲಿ ಹಾಕಿದ್ರು. ಯಾಕೆ ಬೇಲಿ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಶಶಿಗೆ ದೊಣ್ಣೆ ತಗೊಂಡು ಹೊಡೆದಿದ್ದಾರೆ. ಬೇಲಿ ಹಾಕಿದಾರ? ಹಾಕಲ್ಲ ಅಂತ ಹೇಳಿದ್ರು. ಮುಚ್ಚಿ ಬಾಯಿ. ಮನೆ ಹೆಣ್ಮಕ್ಳಿಗೆ ಅಂತ ಇದ್ದಿದ್ದ ಆಧಾರ ಅದು ಒಂದೇ ಅಪ್ಪ, ಅದನ್ನು ಕಳೆದು ಬಿಟ್ರಿ. ನೀವು ಹೇಗೆ ಆಡಿದ್ರು, ನಿಮ್ಮ ಮನ್ಸು ಒಳ್ಳೇದು ಅಂತ ನಿಮ್ಮ ಬಗ್ಗೆ ನನಗೆ ಪ್ರೀತಿ ಇತ್ತು. ಇವತ್ತು
ಆ ಪ್ರೀತಿ ಗೌರವ ಎಲ್ಲ ಕಳ್ಕೊಂಡ್ಬಿಟ್ರಿ. ಜಮೀನ್ ಬರ್ಕೊಡ್ಬೇಕಾದ್ರೆ ಮನೆ ಮಕ್ಕಳು ಜ್ಞಾಪಕ ಬರ್ಲಿಲ್ವನಪ್ಪ ನಿನಗೆ? ಅಪ್ಪ ಯಾವಾಗ ಒಳ್ಳೆ ಕೆಲಸ ಮಾಡಿದಾರೆ ಹೇಳು ಚಂದ್ರಕಾಂತ. ಬರೀ ಹೆಸರಿಗಷ್ಟೇ ಅಪ್ಪ. ಮಕ್ಕಳು ಓದು, ಪುಸ್ತಕ, ಬಟ್ಟೆ ಏನಾದರೂ ಕೊಡಿಸಿ ಗೊತ್ತಾ ಕೇಳು. ತಮ್ಮ ಇಸ್ಬಿಟ್ಟು ನಿದ್ದೆ ಐಲ್ ಪೈಲಿನ ಮಾತು ಇಷ್ಟು ಬಿಟ್ಟರೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡು ಗೊತ್ತಿಲ್ಲ. ಇರೋ 2 ಎಕರೆನೂ ನುಂಗಿ ನೀರು ಕುಡಿದ್ಬಿಟ್ರು. ಏನು ಅನ್ನಿಸ್ಲೇ ಇಲ್ವಾ ಅಪ್ಪ ನಿಮಗೆ ಜಮೀನನ್ನು ಬರೆದು ಕೊಡೋ ಹೊತ್ತಿಗೆ? ಮನುಷ್ಯತ್ವ ಅನ್ನೋದೇ ಇಲ್ವಾ ಅಪ್ಪ ನಿಮಗೆ? ಹೇಳಿಪ್ಪ. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳ್ಳೆ. ಆ ಜಮೀನು ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾಗಿದ್ದು. ಮಾರು ಮನ್ಸು ಹೇಗಪ್ಪ ಬಂತ ನಿಮ್ಗೆ? ಮಾರ್ದೆ 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 ಅಂತ ಸುಮ್ಮನೆ ಬೈಬೇಡಿ ನನ್ನ. ಎಲ್ಲಿ ಮಾರಿದ್ದೀನಿ? ಮಾರ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಿ ಅಷ್ಟೇ. ನೋಡಿ, ನನಗೆ ನಿಮ್ಮ ಕಣ್ಣಲ್ಲಿ ನೀರು ಬರೆಸ್ಬೇಕು ಅಂತಿಲ್ಲ. ಬರ್ಕೊಡೋದಕ್ಕೂ ಕಾರಣ ಇದೆ. ಕಾರಣ ಗೊತ್ತಿಲ್ಲದೆ ಸುಮ್ಮನೆ ಬೈಬೇಡಿ ನನ್ನ. ಆಯ್ತು ಬಿಡಿ, ನಿಮಗೆ ಬೈಯಲ್ಲ. ಕೂರ್ಸಿ ಪಾದ ಪೂಜೆ ಮಾಡ್ತೀವಿ ನೀವು ಮಾಡಿರೋ ರಾಜಕಾರ್ಯಕ್ಕೆ. ನೀವು ಅವಾಗವಾಗ ಹೇಳ್ತಿರ್ತೀರಲ್ಲ ನಾ ದೇಶಾಂತರ ಹೋಗ್ತೀನಿ, ಹಿಮಾಲಯಕ್ಕೆ ಹೋಗ್ತೀನಿ ಅಂತ. ಹೋಗಿ. ನೀವು ಮನೇಲಿದ್ರು ಒಂದೇ, ಹಾಳಾಗಿ ಹೋದ್ರು ಒಂದೇ, ನೀವು ಹೋದೆ ನಮ್ಮೆಲ್ಲರಿಗೂ ನೆಮ್ಮದಿ ಇರುತ್ತೆ. ಹೋಗಿ. ಶಶಿ ಸುಮ್ಮನಿರು ಚಂದ್ರಕಾಂತ, ನಂಗೆ ಬರ್ತಿರೋ ಕೋಪಕ್ಕೆ ನಾನೇನು ಮಾಡ್ತೀನೋ ಗೊತ್ತಾಗ್ತಿಲ್ಲ. ಸರಿ, ನೀವು ಹೋಗಲ್ವಾ? ಇದು ನಿಮ್ಮನೆನಾ? ನಾವೆಲ್ಲರೂ ಹೋಗ್ತೀವಿ. ಈ ಕ್ಷಣ ಡಿಸೈಡ್ ಆಗಬೇಕು, ಇಲ್ಲಿ ನೀವಿರ್ತೀರೋ ಇಲ್ಲ ನಾವಿರ್ತೀವೋ ಅಂತ. ನಿಮ್ಮ ತಂದೆ ಬಡವರಾದ್ರು ಎಷ್ಟು ಮರ್ಯಾದೆಯಿಂದ ಜೀವನ ನಡೆಸಿದ್ರು. ನಮ್ಮ ತಂದೆ ಮಿನಿಸ್ಟರ್ ಆಗಿದ್ರು. ಸಮಾಜದಲ್ಲಿ ನಮಗೂ ನಿಮಗೂ ಒಂದು ರೆಸ್ಪೆಕ್ಟ್ ಇದೆ. ಆ ಶ್ರೀಧರನ್ ಬಗ್ಗೆ ನೀವೇನು ಮಾಡದೇ ಇದ್ರೆ ನಮ್ಮ ಮರ್ಯಾದೆ ನಿಮ್ಮ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಶ್ರೀಧರ್ ಬಹಳ ಸಹಾಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲಲ್ಲ. ಯಾಕೆ ಸಹಾಯ ಮಾಡ್ತಾನೆ ಹೇಳಿ? ದಾಕ್ಷಾಯಿಣಿ ಹತ್ರ ದುಡ್ಡಿದೆ, 1,00,000 ರೂಪಾಯಿ ಬಿಲ್ಡಿಂಗ್ ಇದೆ. ಅದರಿಂದ ದಾಕ್ಷಾಯಿಣಿ ಪಾಲು 900,000 ರೂಪಾಯಿ ಬರುತ್ತೆ. ಮೊನ್ನೆ ನಾನೇ ಚೆಕ್ ಕೊಟ್ಟು ಬಂದಿದ್ದೀನಿ 900,000 ತಿಂಗಳ ಬಾಡಿಗೆ ಅಂತ. 900,000? ಹೌದು, ಆ ದುಡ್ಡಿಗೋಸ್ಕರನೇ. ದಾಕ್ಷಾಯಿಣಿ ದುಡ್ಡಿಗೆ ನಾಮ ಹಾಕ್ಬೇಕು ಅಂತಿದ್ದಾನೆ. ಅವಳಗ್ ಗೊತ್ತಾಗಲ್ಲ, ಆಸ್ತಿ ಎಲ್ಲ ನಾನೇ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ನಮ್ಮ ಹತ್ರ ಕಿತ್ಕೊಂಡ್ಲು. ನಾನು ಅವಳ ಮಗುಗೋಸ್ಕರ ಅದನ್ನ ಕಾಪಾಡ್ತಾ ಇದ್ದೆ. ಎಲ್ಲ ಶ್ರೀಧರನ ಕೈಲಿ ಹಾಕ್ಬಿಟ್ರೆ ನಾಳೆ ಮಗುಗೆ ಏನೂ ಇರೋಲ್ಲ. ಒಂದ್ ಕಡೆ ಮರ್ಯಾದೆ ಹೋಗುತ್ತಲ್ಲ ಅನ್ನೋ ಸಂಕಟ, ನಾಳೆ ಮಗುಗೆ ಏನೂ ಇರೋದಿಲ್ಲ ಅನ್ನೋ ಗಾಬರಿ. ಅವರಿಬ್ಬರ ಸಂಬಂಧ ಮದುವೆ ತನಕ ಹೋಗಿದೆಯಂತೆ. ಮಾಯಾ ಮೃಗ.